ನಮಸ್ಕಾರ, ಸೂಪರ್ ಎಕ್ಸ್ಕ್ಲೂಸಿವ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಆಂಬಿಡೆಂಟ್ ಕೇಸ್ ಸ್ಫೋಟಕ ಸ್ಟೋರಿ ಇದು. ಸಿಸಿಬಿ ಮುಂದೆ ರೆಡ್ಡಿ ಆಪ್ತನ ಹೊಸ ಆಟ. ಈಗ ಸಿಸಿಬಿ ಮುಂದೆ ಹಾಗಾದ್ರೆ ಅಲಿ ಖಾನ್ ಹೇಳಿದ್ದಾನೆ ಹೊಸ ಸ್ಟೋರಿ. ಏನಿದು ಹೊಸ ಸ್ಟೋರಿ? ಇದುವೇ ನ್ಯೂಸ್ 18 ಎಕ್ಸ್ಕ್ಲೂಸಿವ್. ಆಂಬಿಡೆಂಟ್ ಕೇಸ್ ನ ಸ್ಫೋಟಕ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿಸಿಬಿ ಮುಂದೆ ರೆಡ್ಡಿ ಆಪ್ತ ಹೊಸ ಆಟವನ್ನ ಆಡ್ತಾ ಇದ್ದಾನೆ. ಹಾಗಾದ್ರೆ ಸಿಸಿಬಿ ಮುಂದೆ ಅಲಿ ಖಾನ್ ಯಾವ ಸ್ಟೋರಿಯನ್ನ ಹೇಳಿದ್ದಾನೆ, ಯಾವ ಹೊಸ ಸ್ಟೋರಿಯನ್ನ ಅಲಿ ಖಾನ್ ಸಿಸಿಬಿ ಅಧಿಕಾರಿಗಳ ಮುಂದೆ ಬಾಯಿ ಬಿಡ್ತಿದ್ದಾನೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ, ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆಂಬಿಡೆಂಟ್ ಕೇಸ್ ಗೆ ಈಗ ಹೊಸ ಟ್ವಿಸ್ಟ್. ಅದರಲ್ಲೂ ಕೂಡ ಆಂಬಿಡೆಂಟ್ ಕೇಸ್ ಗೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳ ಮುಂದೆನೆ ರೆಡ್ಡಿ ಆಪ್ತ ಹೊಸ ಆಟವನ್ನ ಶುರು ಮಾಡಿದ್ದಾನೆ. ಸಿಸಿಬಿ ಅಧಿಕಾರಿಗಳ ಮುಂದೆ ಹೊಸದೊಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ್ದಾನೆ ರೆಡ್ಡಿ ಆಪ್ತ ಅಲಿ ಖಾನ್. ಹಾಗಾದ್ರೆ ಸಿಸಿಬಿ ಅಧಿಕಾರಿಗಳ ಮುಂದೆ, ಸಿಸಿಬಿ ಮುಂದೆ ಅಲಿ ಖಾನ್ ಹೇಳಿರುವ ಆ ಹೊಸ ಸ್ಟೋರಿ ಏನು ಅನ್ನೋದೇ ಇವತ್ತಿನ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹತ್ತು ದಿನಗಳಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ ಕೋರ್ಟ್ ಮುಂದೆ ಕೂಡ ಅಲಿ ಖಾನ್, ಈಗ ದುಡ್ಡು ಇಲ್ಲ, ಬಂಗಾರನು ನನ್ನ ಬಳಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಲಿ ಖಾನ್. ಏನಾಯ್ತು ಹಾಗಾದ್ರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಲಿ ಖಾನ್ ಈಗ ಹೊಸ ಕಥೆಯನ್ನ ಕಟ್ತಾ ಇದ್ದಾನೆ. ಹತ್ತು ದಿನಗಳಲ್ಲಿ ನಾನು ದುಡ್ಡು ಕೊಡ್ತೀನಿ, 18 ಕೋಟಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ಇದೇ ಕೋರ್ಟ್ ಮುಂದೆ ಅಲಿ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಈಗ ಸಿಸಿಬಿ ಅಧಿಕಾರಿಗಳ ಮುಂದೆ ಅಲಿ ಖಾನ್ ನ ಹೊಸ ಕತೆ ಇದು. ನಂತರ ದುಡ್ಡು ಇಲ್ಲ, ಬಂಗಾರನು ಇಲ್ಲ ಅಂತ ಹೇಳ್ತಿದ್ದಾನೆ. ಏನಾಯ್ತು ಅಂತ ಕೇಳ್ತಾ ಹೋದಂತಹ ಸಂದರ್ಭದಲ್ಲಿ ಅಲಿ ಖಾನ್ ಈಗ ಹೊಸ ಕತೆಯನ್ನ ಕಟ್ತಾ ಇದ್ದಾನೆ. ಬಂಗಾರ ಎಲ್ಲಿ ಅಂತ ಕೇಳಿದಾಗ ಅಲಿ ಖಾನ್ ಹೇಳಿದ್ದೇನು ಗೊತ್ತಾ? ಹಣದ ಬಗ್ಗೆ ಖಾನ್ ಕೊಟ್ಟಂತಹ ಮಾಹಿತಿ ಏನು? ಖಾನ್ ಚಿಕ್ಕಪೇಟೆ ಕಡೆ ಮುಖ ಮಾಡಿದ್ಯಾಕೆ ಅನ್ನೋದೇ ಈಗ ಇರುವಂತಹ ಅನುಮಾನ. ಯಾಕಂದ್ರೆ ಬಂಗಾರವನ್ನ ಕೇಳ್ತಾರೆ ಅಧಿಕಾರಿಗಳು, ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಅಲಿ ಖಾನ್. ಆದ್ರೆ ಬಂಗಾರ ಎಲ್ಲಿಂದ ಕೇಳಿದಾಗ್ಲೂ ಕೂಡ ಅಲಿ ಖಾನ್ ಹೇಳಿದ್ದೇ ಬೇರೆ, ಹಣದ ಬಗ್ಗೆ ಖಾನ್ ಕೊಟ್ಟಂತಹ ಮಾಹಿತಿಯೇ ಬೇರೆ. ಹಾಗಾದ್ರೆ ಖಾನ್ ಚಿಕ್ಕಪೇಟೆ ಕಡೆ ಮುಖ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ. ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಾಗಿದ್ದಂತಹ ಕೇಸ್ ಇದು. ಆಂಬಿಡೆಂಟ್ ಕೇಸ್ ನ ಇಂಟ್ರೆಸ್ಟಿಂಗ್ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ನಿಮಗೆ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣ ಈಗ ಮತ್ತೊಂದು ತಿರುವನ್ನ ಪಡ್ಕೊಂಡಿದೆ. ಅಲಿ ಖಾನ್ ಈಗ ಮತ್ತೊಂದು ಆಟವನ್ನ ಶುರು ಮಾಡಿಕೊಂಡಿದ್ದಾನೆ. ಅಲಿ ಖಾನ್ ನ ಆಟಕ್ಕೆ ಈಗ ಸಿಸಿಬಿಎ ಶಾಕ್ ಗೆ ಒಳಗಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಂಪೂರ್ಣವಾದ ಮಾಹಿತಿಯನ್ನ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡಬಹುದು. ಅಲಿ ಖಾನ್ ಹೊಸ ಕಥೆಯನ್ನ ಕಟ್ತಾ ಇದ್ದಾನೆ ಅನ್ನೋದಾದ್ರೆ, ಹಾಗಾದ್ರೆ ಆ ಹೊಸ ಕತೆ ಏನು? ಹಾಗಿದ್ರೆ ಅಲಿ ಖಾನ್ ಸಿಸಿಬಿ ಮುಂದೆ ಹೇಳಿದ್ದೇನು? ರೆಡ್ಡಿ ಆಪ್ತ ಚಿಕ್ಕಪೇಟೆ ಕಡೆ ಮುಖ ಮಾಡಿದ್ಯಾಕೆ? ಚಿಕ್ಕಪೇಟೆಯಲ್ಲಿ ನಡೆದದ್ದಾದ್ರೂ ಏನು ಅನ್ನೋದನ್ನ ನಾವು ಹೇಳ್ತೀವಿ ನೋಡಿ. ಇದು ಆಂಬಿಡೆಂಟ್ ಕೇಸ್ ನ ಇನ್ಸೈಡ್ ಸ್ಟೋರಿ. ಏನಾಗಿದೆ ಈ ಒಂದು ಪ್ರಕರಣ, ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ, ಯಾವ ರೀತಿಯಾಗಿ ಕೇಸ್ ಅಲ್ಲಿ ಹೊಸ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ, ಇವೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಫರೀದ್ ದುಡ್ಡು ಕೊಟ್ಟಿದ್ದ ಅಂತ ಹೇಳಿ ಅಲಿ ಖಾನೆ ಒಪ್ಕೊಳ್ತಾನೆ. ಅದೇ ದುಡ್ಡು ಅಲ್ಲಿ ಖರೀದಿಯಾಗಿದೆ, ಬಂಗಾರ ಅಂತಾನು ಕೂಡ ಒಪ್ಕೊಳ್ತಾನೆ. ಆದ್ರೆ ಇಷ್ಟೆಲ್ಲ ಒಪ್ಕೊಂಡ್ರು ಕೋರ್ಟ್ಗೆ ತಾನು ಅಫಿಡವಿಟ್ ಸಲ್ಲಿಸಿ ನಾನು 20 ಕೋಟಿಯಲ್ಲಿ 18 ಕೋಟಿ ಕೊಡ್ತೀನಿ, ಇದು ವಂಚನೆ ಮಾಡಿದಂತಹ ದುಡ್ಡು ಅಂತ ನನಗೆ ಗೊತ್ತಿರಲಿಲ್ಲ ಅನ್ನುವಂತಹ ಎಲ್ಲಾ ಕಥೆಯನ್ನ ಹೇಳಿದ ಮೇಲೆ, ಒಪ್ಪಿಕೊಂಡ ಮೇಲೆ ಈಗ ಸಿಸಿಬಿ ಅಧಿಕಾರಿಗಳ ಮುಂದೆ ಮತ್ತೊಂದು ಹೊಸ ಕಥೆಯನ್ನ ಶುರು ಮಾಡಿದ್ದಾನೆ ಅಲಿ ಖಾನ್. ಹಾಗಾದ್ರೆ ಫರೀದ್ ದುಡ್ಡು ಕೊಟ್ಟಿದ್ದಾಗಿ ಒಪ್ಪಿದ್ದಂತಹ ಅಲಿ ಖಾನ್ ಈಗ ಮತ್ತೊಂದು ಹೊಸ ಕಥೆಯನ್ನ ಕಟ್ತಾ ಇರೋದು ಏನು? ಯಾವ ಕತೆ ಅದು? ಅದೇ ದುಡ್ಡಲ್ಲಿ ಬಂಗಾರ ಖರೀದಿಯಾಯಿತು ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಹಾಗಾದ್ರೆ ಖರೀದಿಯಾದ ಬಂಗಾರ ಕರಗಿ ಹೋಯ್ತಂತೆ.
ಚಿಕ್ಕಪೇಟೆ ಪಾಲಾಗಿತ್ತಂತೆ 57 ಕೆಜಿ ಬಂಗಾರ. ಬಂಗಾರ ಕರಗಿಸಿದ ಕಥೆಯನ್ನ ಹೇಳ್ತಾನೆ ಅಲಿ ಖಾನ್. ಈಗಾಗಲೇ ಬಂಗಾರ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಸಿಸಿಬಿ ಅವರು ಕೇಳಿದ್ರೆ ಹಣನೂ ಇಲ್ಲ ಬಂಗಾರನೂ ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಆ ಖರೀದಿಯಾದ ಬಂಗಾರ ಕರಗಿ ಹೋಯ್ತು ಅನ್ನುವಂತ ಮಾತನ್ನ ಹೇಳ್ತಾನೆ. ಈಗ ಚಿಕ್ಕಪೇಟೆ ಪಾಲಾಗಿತ್ತು 57 ಕೆಜಿ ಬಂಗಾರ ಅನ್ನುವಂತಹ ಹೊಸ ಕಥೆಯೊಂದಿಗೆ ಬಂಗಾರ ಕರಗಿಸಿದ ಕಥೆಯನ್ನ ಹೇಳ್ತಾನೆ ಅಲಿ ಖಾನ್. 57 ಕೆಜಿ ಬಂಗಾರವೂ ಕೂಡ ಕರಗಿ ಹೋಯ್ತಂತೆ, ದುಡ್ಡು ಕೂಡ ಕಂಡವರ ಪಾಲಾಗಿ ಹೋಯ್ತಂತೆ. ರೆಡ್ಡಿ ಆಪ್ತ ಅಲಿ ಖಾನ್ ಬಿಚ್ಚಿಟ್ಟ ರಹಸ್ಯ ಇದು. 2018 ಮಾರ್ಚ್ ತಿಂಗಳಲ್ಲಿ ಡೀಲ್ ನಡೆದಿತ್ತು. 18 ಕೋಟಿ ದುಡ್ಡು ರೆಡ್ಡಿ ಮತ್ತು ಅಲಿ ಖಾನ್ ಕೈ ಸೇರಿತ್ತಂತೆ. ದುಡ್ಡು ಬಂಗಾರ ಆಗಿದ್ದು ಇನ್ನೊಂದು ಕಥೆ. ಅಲಿ ಖಾನ್ ಮತ್ತು ಜನಾರ್ದನ ರೆಡ್ಡಿ ಕೈ ಸೇರಿತ್ತು ಅಂತ ಹೇಳಲಾದಂತಹ ಬಂಗಾರ ಚಿಕ್ಕಪೇಟೆ ತಲುಪಿದ್ದು ಹೇಗೆ? ಇಲ್ಲಿ ಬಂಗಾರ ಕರಗಿಸಿದ್ದಾದ್ರೂ ಯಾಕೆ, ಯಾರು, ಈ ದುಡ್ಡು ಯಾರ ಕೈ ಸೇರಿತು ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ಕೊಡ್ತಾ ಇದೀವಿ. ದುಡ್ಡು ಬಂಗಾರ ಆಗತ್ತೆ, ಮತ್ತೊಂದ್ ಕಡೆ ಬಂಗಾರವೇ ದುಡ್ಡಾಗಿ ಬದಲಾಗುತ್ತೆ. ಇದು ಬಂಗಾರ ದುಡ್ಡಾಗಿದ್ದರ ಮತ್ತೊಂದು ಕತೆ. ಫರೀದ್ ದುಡ್ಡಿನಲ್ಲಿ ಖರೀದಿಯಾಗಿತ್ತು ಬಂಗಾರ. ಆ ಬಂಗಾರ ತಲುಪಿದ್ದು ಚಿಕ್ಕಪೇಟೆಯನ್ನ ಅನ್ನುವಂತಹ ಮಾತನ್ನ ಅಲಿ ಖಾನ್ ಸಿಸಿಬಿ ಅವರ ಮುಂದೆ ಹೇಳ್ತಾನೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಹೇಳ್ತಾನೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಈ ಬಂಗಾರವನ್ನ ಮಾರಾಟ ಮಾಡಲಾಗಿದೆ. ಹಲವು ಜ್ಯುವೆಲ್ರಿ ಶಾಪ್ಗಳಲ್ಲಿ ಚಿನ್ನವನ್ನ ಮಾರಾಟ ಮಾಡಲಾಗಿದೆ. ಚಿನ್ನವನ್ನ ಮಾರಿ ಅಲಿ ಖಾನ್ ದುಡ್ಡು ಪಡೆದಿದ್ದಂತೆ. ಈ ರೀತಿಯಾದಂತಹ ಹೊಸ ಕಥೆಯನ್ನ ಸೃಷ್ಟಿ ಮಾಡಿದ್ದಾನೆ ಈಗ ಅಲಿ ಖಾನ್. 57 ಕೆಜಿ ಚಿನ್ನವನ್ನ ಮಾರಿ 20 ಕೋಟಿಯನ್ನ ಪಡೆದಿದ್ದ ಅಲಿ ಖಾನ್. ಹಾಗಾದ್ರೆ ಇದರಲ್ಲಿ ರೆಡ್ಡಿಗೆ 2 ಕೋಟಿ ರೂಪಾಯಿ ಕ್ಯಾಶ್ ಅನ್ನ ಕೂಡ ನೀಡಲಾಗಿತ್ತಂತೆ. ಇದು ರೆಡ್ಡಿ ತಂಗಿದ್ದಂತಹ ಹೋಟೆಲ್ ಫ್ಲೈಟ್ ಬಿಲ್ಗೆ ಖರ್ಚನ್ನ ಮಾಡಲಾಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾನೆ. ಉಳಿದ 18 ಕೋಟಿ ಎಲೆಕ್ಷನ್ಗೆ ಖರ್ಚಾಯ್ತಂತೆ. ಸಿಸಿಬಿ ಮುಂದೆ ರೆಡ್ಡಿ ಆಪ್ತ ಅಲಿ ಖಾನ್ ಈ ಮಾಹಿತಿಯನ್ನ ಕೂಡ ಬಾಯಿ ಬಿಟ್ಟಿದ್ದಾನೆ. ದೇವರ ಹುಂಡಿಗೆ ಹಾಕಿದ್ದಾಗಿ ಈ ಹಿಂದೆ ಕೂಡ ಆತ ಹೇಳಿದ್ದ. ಈಗ ಮತ್ತೊಂದು ಹೊಸ ಕತೆ. ಉಳಿದ 18 ಕೋಟಿ ಎಲ್ ಹೋಯ್ತು ಅಂತ ಕೇಳಿದ್ರೆ ಎಲೆಕ್ಷನ್ಗೆ ಖರ್ಚಾಯ್ತು, 2 ಕೋಟಿ ಕ್ಯಾಶ್ ಆಗಿ ಜನಾರ್ದನ ರೆಡ್ಡಿಗೆ ಕೊಡ್ಲಾಯ್ತು ಅನ್ನುವಂತಹ ಮಾತನ್ನ ಹೇಳ್ತಾನೆ. ಆದ್ರೆ ಈ ಹಿಂದೆ ಹೇಳಿದ ಕತೆ ದೇವರ ಹುಂಡಿಗೆ ಹಾಕಿದ್ವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾನೆ. ಹಾಗಾದ್ರೆ ದೇವರ ಹುಂಡಿ ಆಟ ಆಡಿದ್ದಂತಹ ಅಲಿ ಖಾನ್ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾನೆ. ಯಾವ ದೇವರ ಹುಂಡಿಗೂ ಕೂಡ ನಾವು ದುಡ್ಡು ಹಾಕಿಲ್ಲ, ತೀರ್ಥ ಸ್ಥಳಗಳಿಗೂ ಹೋಗಿಲ್ಲ ಅನ್ನುವಂತಹ ಮಾತನ್ನ ಇದೇ ಅಲಿ ಖಾನ್ ಸಿಸಿಬಿ ಅಧಿಕಾರಿಗಳ ಮುಂದೆ ಈಗ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲಿ ಖಾನ್ ಮಾತನ್ನ ತಪ್ಪಿದ್ದಾನೆ, ದೋಖಾ ಮಾಡಿದ್ದಾನೆ ಅನ್ನೋದು. 20 ಕೋಟಿ ಕೊಡ್ತೀನಿ ಅಂತ ಹೇಳಿದಂತಹ ಅಲಿ ಖಾನ್ ಕೋರ್ಟ್ಗೆ ಹೇಳಿದ 10 ದಿನಗಳನ್ನ ಕಾಲಾವಕಾಶ ಕೊಡಿ, ನಾನು 20 ಕೋಟಿಯನ್ನ ಕೊಡ್ತೀನಿ, ಮೋಸದ ಹಣ ಅಂತ ನಂಗೆ ಗೊತ್ತಿರಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಆದ್ರೆ 10 ದಿನ ಮುಗ್ದೆ ಹೋಯ್ತು, ಆದ್ರೆ ಇನ್ನು ಕೂಡ 20 ಕೋಟಿ ಕೊಡ್ಲೇ ಇಲ್ಲ. ಡೀಟೇಲ್ಸ್ ಕೊಡೋದಕ್ಕೆ ಅಲಿ ಖಾನ್ನ ಹೊಸ ಕತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗಾಗಲೇ ನಾನು ಕೋರ್ಟ್ಗೆ ಅವನು ತಾನು ಹೇಳಿರುವಂತಹ ಮಾತೆ ಇದು, ನಾನು ಕೊಡ್ತೀನಿ 20 ಕೋಟಿ ಹಣವನ್ನ ಕೊಡ್ತೀನಿ, ನನಗೆ ಇದು ವಂಚನೆ ಹಣ ಅಂತ ಗೊತ್ತಿರಲಿಲ್ಲ ಅನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ ಕೇವಲ 10 ದಿವಸ ಕೊಡಿ, 10 ಡೇಸ್ ಅಷ್ಟೇ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರೆ. ಆದ್ರೆ ಇದೀಗ ಸಿಸಿಬಿ ಅಧಿಕಾರಿಗಳ ಮುಂದೆ ಹೊಸ ಕಥೆಯನ್ನ ಹೇಳ್ತಾ ಇದ್ದಾನೆ. ಆ ಕಥೆ ಏನು, ಏನ್ ಆಗಬಹುದು? ಖಂಡಿತ ನವಿತಾ ಜೈನ್, ಆಂಬಿಡೆಂಟ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಅಲಿ ಖಾನ್ನ ವಿಚಾರಣೆಗೊಳಪಡಿಸಿದ್ದಂತಹ ಸಿಸಿಬಿ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಆಂಬಿಡೆಂಟ್ ವಂಚನೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥ ಫರೀದ್ ನಿಂದಲೇ ಸಹ 20 ಕೋಟಿ ಹಣ ಪಡೆದಿದ್ದೆ ಅನ್ನೋ ಸ್ಫೋಟಕ ಸತ್ಯವನ್ನ ವಿಚಾರಣೆ ವೇಳೆ ಅಲಿ ಖಾನ್ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಅಲಿ ಖಾನ್ 20 ಕೋಟಿ ಹಣವನ್ನ ತೆಗೆದುಕೊಳ್ತಾನೆ, ಇದು ವಂಚನೆ ಪ್ರಕರಣದಲ್ಲಿ ಗ್ರಾಹಕರಿಂದ ಸಂಗ್ರಹ ಇದ್ದ ಹಣ ಅಂತ ನನಗೆ ಗೊತ್ತಿರಲಿಲ್ಲ ಅನ್ನೋ
ಮಾತುಗಳನ್ನ ಸಿಸಿಬಿ ಮುಂದೆ ಹೇಳಿರ್ತಕ್ಕಂಥದ್ದು. ಆದ್ರೆ 20 ಕೋಟಿ ಹಣವನ್ನ ತೆಗೆದುಕೊಂಡಂತ ಅಲಿ ಖಾನು ಅದನ್ನ ತೆಗೆದುಕೊಂಡು ಹೋಗಿ ರಮೇಶ್ ಏನು ವ್ಯಾಪಾರಿ ಇದ್ದಾನೆ ಬಳ್ಳಾರಿಯ ಜ್ಯುವೆಲರಿ ವ್ಯಾಪಾರಿ, ಆತನಿಗೆ ಕೊಟ್ಟು 57 ಕೆಜಿ ಚಿನ್ನವನ್ನ ಖರೀದಿ ಮಾಡ್ತಾನೆ. ನಂತರ ಆ 57 ಕೆಜಿ ಚಿನ್ನವನ್ನ ತೆಗೆದುಕೊಂಡು ರಮೇಶ್ ಕೊಟಾರಿಯಾ ಅಂತ ಏನಿದ್ದಾನೆ ಆತನಿಗೆ ಕೊಟ್ಟು ಆತನಿಂದ 57 ಕೆಜಿ ಚಿನ್ನವನ್ನ ಚಿಕ್ಕಪೇಟೆಯಲ್ಲಿರ್ತಕ್ಕಂತ ಜ್ಯುವೆಲರಿ ವ್ಯಾಪಾರಿಗೆ ಸೇಲ್ ಮಾಡ್ತಾನೆ. ಅದರಿಂದ ಮತ್ತೆ 20 ಕೋಟಿ ಹಣವನ್ನ ಈತ ತನ್ನ ಜೇಬಿಗಿಳಿಸ್ಕೊಂಡು ಅಲಿ ಖಾನು ಜನಾರ್ದನ್ ರೆಡ್ಡಿ ಆಪ್ತ ಆಗಿರ್ತಕ್ಕಂತ ಅಲಿ ಖಾನು ಆ 20 ಕೋಟಿ ಹಣವನ್ನ ತನ್ನ ಜೇಬಿಗಿಳಿಸ್ಕೊಂಡು ಅದನ್ನ ರೆಡ್ಡಿಯ ಏನು ವಿಧಾನಸಭೆ ಎಲೆಕ್ಷನ್ ಏನಿತ್ತು ಆ ಎಲೆಕ್ಷನ್ಗೆ 18 ಕೋಟಿ ಖರ್ಚು ಮಾಡಿದ್ದೀನಿ, ಮತ್ತೆ 2 ಕೋಟಿ ಹಣವನ್ನ ಜನಾರ್ದನ್ ರೆಡ್ಡಿ ಅವರ ಫ್ಲೈಟ್ ಚಾರ್ಜ್ ಹೋಟೆಲ್ ಚಾರ್ಜ್ಗೆ ಕೊಟ್ಟಿದ್ದೀನಿ ಇನ್ನೋ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಕೇವಲ 10 ದಿನಗಳ ನನಗೆ ಟೈಮ್ ಕೊಡಿ, ಅಫಿಡವಿಟ್ ಕೂಡ ಹಾಕಿದ್ದ ನ್ಯಾಯಾಲಯದಲ್ಲಿ ನಾನು 10 ದಿನದಲ್ಲಿ ನಾನು ಹಣವನ್ನ ಹಿಂದಿರುಗಿಸ್ತೀನಿ 18 ಕೋಟಿ ಹಣವನ್ನ ಹಿಂದಿರುಗಿಸ್ತೀನಿ ಅಂತ ಹೇಳಿ ಅಲಿ ಖಾನು ಸವಾಲು ಹಾಕಿದ್ದ. ಆದ್ರೆ ಈಗ ಆತ ಫೇಲ್ ಆಗಿರ್ತಕ್ಕಂಥದ್ದು. 8 ದಿನಗಳ ಸಿಸಿಬಿ ಕಸ್ಟಡಿಯಲ್ಲಿದ್ದಂತ ಅಲಿ ಖಾನು ಈ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಮೊದಲು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಂತ ಅಲಿ ಖಾನು ನಾವು ತೀರ್ಥ ಸ್ಥಳಗಳಿಗೆ ಹೋಗಿದ್ದು ಉಂಡಿಗೆ ಹಾಕಿದ್ವಿ, ದೇವಸ್ಥಾನದ ಉಂಡಿಗೆ ಹಾಕಿದೀವಿ ಅಂತ ಹೇಳಿ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದ. ಇದೆಲ್ಲವನ್ನ ತನಿಖೆ ನಡೆಸಿದಂತ ಸಿಸಿಬಿ ಪೊಲೀಸರು ಅಲಿ ಖಾನ್ ಫುಲ್ ಡ್ರಿಲ್ ಮಾಡಿದಾಗ ಸ್ಫೋಟಕ ಮಾಹಿತಿಯನ್ನ ಆತ ಹೊರ ಹಾಕಿರ್ತಕ್ಕಂಥದ್ದು. ಇದೆಲ್ಲದರ ಹಿಂದೆ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥದ್ದು ಅಲಿ ಖಾನ್. ಫರೀದ್ ನಿಂದ ನಾನು 20 ಕೋಟಿ ತೆಗೆದುಕೊಂಡಿದ್ದೆ, ಅದನ್ನ ನಾನು ಚಿನ್ನ ಖರೀದಿ ಮಾಡಿದ್ದೆ, ನಂತರ ಮತ್ತೆ ಅದನ್ನ ಚಿನ್ನವನ್ನ ಮಾರಿ ಚಿಕ್ಕಪೇಟೆ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಮಾರಿ ಅವರಿಂದ 20 ಕೋಟಿ ಹಣವನ್ನ ಪಡೆದಿದ್ದೇನೋ ಸ್ಫೋಟಕ ಸತ್ಯ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಸಾಕಷ್ಟು ರೀತಿಯಲ್ಲಿ ತನಿಖೆ ನಡೆಸಿರ್ತಕ್ಕಂಥದ್ದು. ಎಲ್ಲಾ ಆಂಗಲ್ ನಲ್ಲೂ ಸಹ ಪೊಲೀಸರು ತನಿಖೆ ನಡೆಸಿದಾಗ ಈ ಸ್ಫೋಟಕ ಸತ್ಯವನ್ನ ಈತ ಅಲಿ ಖಾನ್ ಬಾಯ್ ಬಿಟ್ಟಿರ್ತಕ್ಕಂಥದ್ದು. ಇನ್ನೂ ಸಹ ತನಿಖೆ ನಡೀತಾ ಇದೆ. 2018 ಮಾರ್ಚ್ ನಲ್ಲಿ ಈ ಡೀಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಅಲಿ ಖಾನು ಜನಾರ್ದನ್ ರೆಡ್ಡಿ ಎಲ್ಲರೂ ಹೇಳ್ತಿರ್ತಕ್ಕಂಥದ್ದು ನಾವ್ ಯಾವುದೇ ಆಂಬಿಡೆಂಟ್ ಗೆ ಸೇರಿದ ದುಡ್ಡನ್ನ ಬಳಸ್ಕೊಂಡಿಲ್ಲ ಅನ್ನೋ ಮಾತುಗಳನ್ನ ಈ ಹಿಂದೆ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಅಲಿ ಖಾನ್ ಬಾಯ್ ಬಿಟ್ಟಿರ್ತಕ್ಕಂಥದ್ದು ಈ ಫರೀದ್ ನಿಂದ ಪಡೆದಂತ ಹಣವನ್ನೇ ನಾವು ಯೂಸ್ ಮಾಡ್ಕೊಂಡಿದೀವಿ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಿರಣ್. ನಾವು ಡೀಟೇಲ್ಸ್